ಸುಂದರ ಭವಿಷ್ಯ ನಿರ್ಮಾಣವಾಗುವುದು ಅವರ ಶಿಕ್ಷಣದಿಂದ ಅಲ್ಲ, ಅವರ ಸಂಸ್ಕಾರದಿಂದ. ಸುಲಭವಾಗಿ ಸಿಕ್ಕಿದ್ದು ಬಹಳ ದಿನ ಇರೋದಿಲ್ಲ, ಬಹಳ ದಿನ ಇರುವಂಥದ್ದು ಯಾವತ್ತೂ ಸುಲಭವಾಗಿ ಸಿಗೋದಿಲ್ಲ. ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಹೃದಯ ತಾಯಿಯಾದರೆ ಬಡಿತ ಮಗು, ಮಗು ಎಷ್ಟೇ ನೋವು ಕೊಟ್ಟರೂ ತಾಯಿ ಸಹಿಸುತ್ತಾಳೆ. ಒಳ್ಳೆಯದಕ್ಕೋಸ್ಕರ ಮನುಷ್ಯ ಬದಲಾಗಬೇಕು ಹೊರತು ಅವಕಾಶಗಳಿಗೋಸ್ಕರ ತನ್ನ ಬಣ್ಣವನ್ನೇ ಮನುಷ್ಯ ಬದಲಾಯಿಸಬಾರದು. ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಕೊಡುವ ಜನರೇ ಜಾಸ್ತಿ, ಸ್ವಾರ್ಥಕ್ಕಾಗಿ ಚಂದದ ಮಾತುಗಳನ್ನು ಆಡುವ ಜನವೇ ಜಾಸ್ತಿ. ನಗುತ್ತೇವೆ ಎಂಬ ಮಾತ್ರಕ್ಕೆ ಕಷ್ಟಗಳೇ ಇಲ್ಲವೆಂದಲ್ಲ, ನಗುವಲ್ಲೇ ಕಷ್ಟಗಳನ್ನು ಸೋಲಿಸುತ್ತೇವೆ ಎಂದರ್ಥ. ಭಿಕ್ಷೆ ಬೇಡುವವರನ್ನು ನೋಡಿ ನಗಬೇಡಿ, ನಾವು ಸಹ ಆ ದೇವರಲ್ಲಿ ಸದಾ ಬೇಡುವ ಭಿಕ್ಷುಕರಾಗಿದ್ದೇವೆ. ಯಾರನ್ನು ನಂಬಬೇಡ, ಇಲ್ಲಿ ಎಲ್ಲರೂ ಸ್ವಾರ್ಥಿಗಳು, ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪಿಸಿಕೊಳ್ತಾರೆ. ಸಾಕು ಎಂದವ ಸಾಹುಕಾರ, ಬೇಕು ಎಂದವ ಬಡವ. ತೃಪ್ತಿಯೇ ನಿಜವಾದ ಶ್ರೀಮಂತಿಕೆ. ಇರುವುದರಲ್ಲಿ ತೃಪ್ತಿಪಟ್ಟು ನೆಮ್ಮದಿ ಕಾಣಬೇಕು. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದೇ ಲೇಸು, ಏಕೆಂದರೆ ಯಾರಿಗೆ ಯಾರೂ ಆಗೋದಿಲ್ಲ. ನೀವು ಬೇರೆಯವರಿಗಾಗಿ ಒಂದು ದೀಪ ಹಚ್ಚಿ ಅದು ನಿಮ್ಮ ದಾರಿಗೂ ಬೆಳಕಾಗುತ್ತದೆ. ಕೆಲವೊಂದು ಪರಿಚಯಗಳು ಪ್ರಾರಂಭದಲ್ಲಿ ಎಷ್ಟು ಸಂತೋಷ ಕೊಡುತ್ತದೆಯೋ ಕೊನೆಗೆ ಅಷ್ಟೇ ನೋವನ್ನು ಕೊಟ್ಟು ಹೋಗುತ್ತವೆ. ಇದುವೇ ನಿಜವಾದ ಜೀವನ. ಉಪ್ಪು ಕೂಡ ಸಕ್ಕರೆಯಂತೆ ಕಾಣುತ್ತೆ, ಆದರೆ ಗುಣ ಮಾತ್ರ ಬೇರೆ ಬೇರೆ. ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಗುಣಗಳಲ್ಲಿ ನಮ್ಮವರಾಗಿರೋದಿಲ್ಲ ಅನ್ನೋದು ನೆನಪಿರಲಿ. ಸಮಯ ಸಮಯ ಎಂದಿಗೂ ಒಂದೇ ತರಹ ಇರೋದಿಲ್ಲ. ಕೇಳಿ, ಇಂದು ಇತರರನ್ನು ಅಳಿಸುವವರು ನಾಳೆ ಖುದ್ದಾಗಿ ಅಳಬೇಕಾಗುತ್ತದೆ. ಎಚ್ಚರವಿರಲಿ. ನಿನ್ನ ಮಾತಿಗೆ ಬೆಲೆ ಇಲ್ಲ ಎಂದರೆ ನಿನ್ನ ಹತ್ತಿರ ಹಣ, ಆಸ್ತಿ, ಸಂಪತ್ತು ಯಾವುದೂ ಇಲ್ಲ ಎಂದರ್ಥ. ಶಾಲೆಗಳು ಅಂದರೆ ಒಂದು ಸಮಯದಲ್ಲಿ ಬೆಲೆ ಕಟ್ಟಲಾಗದ ಜ್ಞಾನಕ್ಕೆ ದೇವಾಲಯಗಳು, ಇಂದು ಕಟ್ಟಲಾಗದ ಲಕ್ಷಾಂತರ ರೂಪಾಯಿ ಫೀಸುಗಳಿಗೆ ನಿಲಯಗಳು. ನಾವು ಬದುಕಿರುವಾಗ ನಮ್ಮ ತಂದೆ ತಾಯಿಯರು ಬೀದಿಪಾಲು ಆದರೆ ನಾವು ಬದುಕಿದ್ದು ಸತ್ತಂತೆ. ಮರಣದ ಅಂಚಿನವರೆಗೆ ಹೋಗಿ ಮಗುವಿಗೆ ಜನ್ಮ ನೀಡುವ ಪ್ರತಿ ತಾಯಿ ಕೂಡ ದೈವ ಸಮಾನ. Thank you.